ಬೆಂಗಳೂರಿನಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏರ್ಪೋರ್ಟ್ಗಳಲ್ಲಿಯೂ ಕೂಡ ಸಾಕಷ್ಟು ವಾಹನಗಳ ದಟ್ಟಣೆಯಿಂದ ಜನ ಪರದಾಡುವಂತಹ ಪರಿಸ್ಥಿತಿ ಇದೆ. ಅಲ್ಲೂ ಸಿಕ್ಕಾಪಟ್ಟೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಇದನ್ನು ತಗ್ಗಿಸಬೇಕು, ಜೊತೆಗೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡೇ ಅವರು ಈ ಮಾತನ್ನು ಹೇಳಿರುವಂಥದ್ದು. ಪನಿ ಹಾಗಾದರೆ ಏನು ಹೇಳ್ತಾರೆ ಉಪಮುಖ್ಯಮಂತ್ರಿ, ನೋಡೋಣ. ಸರ್, ಇವತ್ತು ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸಿ ಸಂಬಂಧ ಏನಾಗ್ತದೆ? ಏರ್ಪೋರ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಗ್ರೀನ್ ಟ್ಯಾಕ್ಸಿ ಅಂದ್ರೆ ನಮ್ಮ ಅವರು ಎಲೆಕ್ಟ್ರಿಕಲ್ ವೆಹಿಕಲ್ ಪ್ರಾರಂಭ ಮಾಡಿ ಪೊಲ್ಯೂಷನ್ ಕಡಿಮೆ ಮಾಡಿ ನಗರದ ನಮ್ಮ ಏರ್ಪೋರ್ಟ್ ನ ಎಲ್ಲ ಪ್ಯಾಸೆಂಜರ್ಸ್ ಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಹೇಳಿದ್ದಾರೆ. ನಾನೂರಕ್ಕೂ ಹೆಚ್ಚು ವಾಹನಗಳನ್ನು ಇಟ್ಟಿದ್ದಾರೆ, 400 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 699 ಪಾಯಿಂಟ್ ಸಿಟಿಯಿಂದ ಇಲ್ಲಿಗೆ ಡ್ರಾಪ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ನಾರ್ಮಲ್ ಪ್ರೈಸ್ ಕೂಡ ಹೇಳ್ತಾ ಇದ್ದಾರೆ. ಬಹಳ ವಿಶೇಷವಾದ ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ಇರಬೇಕು, ಒಳ್ಳೆ ಸೇವೆ ಸಿಗಬೇಕು. ಇದಾದರೆ ಫ್ರೀ ಕಾಫಿ ಅಂತ ಬರೀ ಹೆಣ್ಮಕ್ಳೇ ಟ್ರಾವೆಲ್ ಮಾಡಿದ್ರು, ಹೆಣ್ಮಕ್ಳನ್ನ ಕರ್ಕೊಂಡು ಕೂಡ ಭದ್ರತೆಗೋಸ್ಕರ ಇಟ್ಟಿದ್ದಾರೆ. ಸೊ ನನಗೆ ಬಂದು ತಿಳಿಸಿದ್ರು ಈ ರೀತಿ ನಾನು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಟ್ಯಾಕ್ಸಿ ಡ್ರೈವರ್ಗೆ ಇದೆಲ್ಲ ನೋಡಿ ನಾನು ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಂದು ಉದ್ಘಾಟನೆ ಮಾಡಲಿಕ್ಕೆ ಸಂಸ್ಥೆಯವರಿಗೆ ಒಳ್ಳೆಯದಾಗಲಿ, ನಾಗರಿಕರಿಗೆ ಉತ್ತಮ ಸೇವೆ ಸಿಗಲಿ ಅಂತೇಳಿ ತುಂಬ ಸರ್ಕಾರದ ಪರವಾಗಿ ಶುಭ. ಥ್ಯಾಂಕ್ ಯು.